ಇನ್ನೊಂದು ಕಡೆ ನಾ ಹೇಳ್ತೀನಿ, ಸ್ಟಾರ್ಟ್ ಮಾಡೋದು. ಪಾಠ तीन पढ़ो समझो और लिखो लिखो पढ़ो अंत ओदी आता समझो अंद्रेड़ी लिखो अंद्रेरी ना वर्णमाले कल्तिदीवि ಈಗ ಶಬ್ದಗಳನ್ನು ಕೊಟ್ಟಿದ್ದಾರೆ. ಆ ವರ್ಣಮಾಲೆಗೆ ಒಂದೊಂದು ಅಕ್ಷರಕ್ಕೂ ಎರಡೆರಡು ಶಬ್ದಗಳ ಪರಿಚಯ, ಅವುಗಳನ್ನ ಅರ್ಥವನ್ನು ನಾವಿಲ್ಲಿ ಈ ಮೂರನೇ ಪಾಠದಲ್ಲಿ ತಿಳ್ಕೊಳ್ತೀವಿ. ಆಯ್ತಾ? ಅ ಅನಾರ್ ಅಮರೂದ್ ಅಮರೂದ್ ಎರಡು ಶಬ್ದ ಕೊಟ್ಟಾರಲ್ವಾ. ಇಲ್ಲಿ ನೋಡಿ ಚಿತ್ರದಲ್ಲಿ ಅನಾರ್ ಅಂದ್ರೆ ಏನು, ದಾಳಿಂಬೆ. ಅಮರೂದ್ ಅಂತ ಹೇಳಿದ್ರೆ ಪೇರಲ, ಪೇರಲಣ್ಣು. ಆ ಇಮಲಿ ಅಂತ ಹೇಳಿದ್ರೆ ಹುಣಸೆ ಹಣ್ಣು. ಇಂಜನ್ ಅಂದ್ರೆ ಎಂಜಿನ್, ಯಂತ್ರ. ಟ್ರೈನ್ ಇಂದ ಅಷ್ಟೇ ಅಲ್ಲ, ಪ್ರತಿಯೊಂದು ಇಂಜನ್ ಗಳಿಗೂ ಇಂಜನ್ ಅಂತ ಹೇಳ್ತೀವಿ. ಆಯ್ತಾ? ಈಕ್ ಈಂಟ್ ಈಕ್ ಈಕ್ ಈಂಟ್ ಅಂತ ಹೇಳಿದ್ರೆ ಈಕ್ ಅಂದ್ರೆ ಕಬ್ಬು. ಆಯ್ತಾ? ಈ ಕಡೆ ಹುಲ್ಲು ಉದಯ್ ಉದಯ್ ಹುಲ್ಲು ಅಂದ್ರೆ ಉದಯ್ ನೋಡಿರ ಎಲ್ಲಿರ್ತದೆ ಸಾಮಾನ್ಯವಾಗಿ ರಾತ್ರಿನೇ ಜಾಸ್ತಿ ಕಾಣದಲ್ವಾ, ಅದ್ರ ಕಣ್ಣುಗಳು ಹೆಂಗಿರ್ತಾವ ಮಿಂಚ ತರ್ತಾವ ಮಿರ 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 ಅದಪ್ಪಕ್ಕಿರ್ತಾವಲ್ಲ. ಉದಯ್ ಅಂತ ಹೇಳಿದ್ರೆ ಸೂರ್ಯ, ಉದಯ ಭಾನು ರವಿ ಇವೆಲ್ಲ ಸೂರ್ಯನ ಭಾಸ್ಕರ ಅಲ್ವಾ. ಇವೆಲ್ಲ ಸೂರ್ಯನಿಗಿರುವ ಪರ್ಯಾಯ ವಾಚಿ ಶಬ್ದ ಅಂತ ಹೇಳ್ತೀವಿ, ಸಮಾನಾರ್ಥಕ ಶಬ್ದಗಳು. ಊನ್ ಅಂದ್ರೆ ಉಲಂದಾರ ಅಂತ ಹೇಳ್ತಿರ್ಲ, ಆಧಾರ. ಊಂಟ್ ಅಂದ್ರೆ ಒಂಟೆ. ಒಂಟೆ ನೋಡಿರಿ ಯಾರಾದ್ರು ಹೇಗಿರ್ತತಿ, ಎತ್ತರವಾಗಿರ್ತತಿ, ಅದ್ರ ಭುಜ ಮೇಲಿಂಗು ಇರ್ತತಿ ಅಲ್ವಾ. ಮರುಭೂಮಿಯಲ್ಲಿ ಒಂಟೆ, ಮರುಭೂಮಿಯ ಹಡಗು ಅಂತ ಹೇಳಿ ಕರಿತೀವಿ ಅಂದ್ರೆ ಒಂಟೆಗೆ ಅಲ್ವಾ. ಹಡಗು ನೀರಿನಲ್ಲಿ ಚಲಿಸುತ್ತೆ, ಮರುಭೂಮಿಯಲ್ಲಿ ಚಲಿಸೋ ಹಡಗು ಯಾವ್ದಪ್ಪ ಅಂದ್ರೆ ಒಂಟೆ. ಋಷಭ್ ಋಷಿ, ಋಷಭ್ ಅಂದ್ರೆ ಎತ್ತು. ಋಷಿ ಋಷಿ ಮುನಿಗಳು ಅಲ್ವಾ. ಐ ಐ ಐನೈದು ಏ